ತರಳಬಾಳು ಸೇವಾ ಸಮಿತಿ ಮತ್ತು ಶಿವಸೇನೆ ಯುವಕರ ಸಂಘ ಹಮ್ಮಿಕೊಂಡಿರುವ ಕರೋನಾ ರೋಗಿಗಳಿಗೆ ಉಚಿತ ಆಹಾರವನ್ನು ನೀಡುತ್ತಿರುವುದನ್ನು ಮನಗೊಂಡು ದಾವಣಗೆರೆ ಪದವಿ ಪೂರ್ವ ಕಾಲೇಜುಗಳ ಸಂಘದ ವತಿಯಿಂದ ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಎಚ್ ಟಿ ವೀರೇಶ್ ಅವರ ನೇತೃತ್ವದಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ತರಳಬಾಳು ಸೇವಾ ಸಮಿತಿಗೆ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ನಾವೆಲ್ಲ ದಾವಣಗೆರೆಯ ಎಲ್ಲ ಪಿಯು ಕಾಲೇಜುಗಳು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅವರು ಡಿಸ್ಕಸ್ ಮಾಡಿ ನಾವು ಕೂಡ ಇಂಥ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಆದಂತಹ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಸುಮಾರು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗಳನ್ನ ಜೋಡಿಸಿ ಅದಕ್ಕೆ ಕೊಡಲಿಕ್ಕೆ ಅಂತ ಹೇಳಿ ಅನುವು ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಹಣವನ್ನು ಮುಂಚೆ ಸಂದಾಯ ಮಾಡಿದ್ವಿ ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಮನೆಯಲ್ಲಿ ಐಸೊಲೇಷನ್ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಹಾಗಾಗಿ ಕ್ವಾರಂಟೈನ್ ಸೆಂಟರ್ಗೆ ಅವ್ರನ್ನ ಸೇರಿಸಬೇಕು ಅಂತ ಹೇಳಿ ತಿಳಿಸಿದ್ದಕ್ಕೋಸ್ಕರ ಈ ಮನೆ ಮನೆಗಳಿಗೆ ಕೊಡ್ತಕ್ಕಂಥ ಈ ಶುಚಿ ರುಚಿಯಾದ ಆಹಾರದ ಸಿಸ್ಟಮನ್ನು ಈಗ ಬದಲಾವಣೆ ಮಾಡಿ ಇಲ್ಲಿ ನಮ್ಮ ತಳವಾಳು ಸೇವಾ ಸಂಸ್ಥೆ ಏನಿದೆ ಇದ್ರ ಜೊತೆಗೆ ಶಿವಸೈನ್ಯದವರು ಕೂಡ ಹಗಲು ರಾತ್ರಿ ಎಲ್ಲ ಕೋವಿಡ್ ರೋಗಿಗಳಿಗೆ ಬಹಳ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತಿನ ದಿವಸ ನಾವು ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ಒಮ್ಮತದಿಂದ ಒಂದು ಲಕ್ಷ ಹಣವನ್ನು ನಾವು ತಳಬಾಳು ಸೇವಾ ಸಮಿತಿಗೆ ಇವತ್ತಿನ ದಿವಸ ಕೊಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಪಿ ಒ ಆಡಳಿತ ಮಂಡಳಿಯ ಪರವಾಗಿ ನಾನು ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಜೊತೆಗೆ ಮುಂದೆನೂ ಕೂಡ ಅಗತ್ಯ ಬಿದ್ದರೆ ನಾವು ಇನ್ನೂ ಸಹಾಯಕ್ಕೆ ಯಾವಾಗಲೂ ಹುಟ್ಟು ಕಟ್ಟಿ ನಿಂತಿರ್ತೀವಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ತಳುಬಳು ಸಂಸ್ಥೆ ವತಿಯಿಂದ ಏನಿವತ್ತು ಎಸ್ ಎಸ್ ಚೌಟ್ರಿ ಇದೆ ಚೌಟ್ರಿಲಿ ಪ್ರತಿ ಒಂದು ಹೊತ್ತಿಗೆ ಒಂದು ಸಾವಿರ ಜನಕ್ಕೆ ಊಟಗಳನ್ನು ಕೊಡ್ತಾರೆ ಸಿ ಜಿ ಹಾಸ್ಪಿಟಲಲ್ಲಿರುವಂಥ ರೋಗಿಗಳಿರ್ಬೋದು ಮತ್ತು ಅವ್ರ ಜೊತೆಗೆ ಇರುವಂಥ ಅಟೆಂಡರ್ಸ್ ಇದ್ದಾರೆ ಅವ್ರಿಗೂ ಊಟ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಏನು ನೂರು ಜನ ಇದ್ದಾರೆ ಅವ್ರಿಗೆ ಊಟವನ್ನು ಕೊಡುವಂಥ ವ್ಯವಸ್ಥೆ ನಡೀತಾ ಇದೆ ಹಾಗೆ ಇದು ಎಲ್ರದ್ದು ಸಾಮಾಜಿಕ ಜವಾಬ್ದಾರಿ ಇದು ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಸರ್ಕಾರನೇ ಎಲ್ಲ ಮಾಡಬೇಕು ಅನ್ನುವಂಥದ್ದು ಅಸಾಧ್ಯವಾದ ಮಾತು ಹಾಗಾಗಿ ಪ್ರತಿಯೊಬ್ಬ ಸಾರ್ವಜನಿಕರು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಹರಿತು ಈ ಥರದ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾಗಿರೋದ್ ಅನಿವಾರ್ಯ ಇದೆ ಅನ್ನೋಂಥ ವಾಲಂಟಿಯಾಗಿ ಬಂದು ಅಸೋಸಿಯೇಷನ್ ಇವತ್ತು ಒಂದು ಲಕ್ಷನ ಸೇವಾ ಸಮಿತಿಗೆ ನೀಡಿದ್ದಾರೆ ಇದೇ ಇದೇ ರೀತಿ ಪ್ರತಿದಿನ ಕೂಡ ವಾಲಂಟಿಯಾಗಿ ಬಂದು ಭಾಳ ಜನ ಸಹಕಾರಕ್ಕೆ ಕೊಡ್ತಾ ಇದ್ದಾರೆ ಅವ್ರ ಸಹಕಾರದಿಂದಲೇ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಪ್ರತಿದಿನ ಸಾವಿರದ ಮುನ್ನೂರಿಂದ ಸಾವಿರದ ಆರುನೂರು ಜನ ತನಕ ಹೋಗ್ತಾ ಈಗ ಪ್ರತಿ ಪ್ರತಿದಿನ ಊಟ ಬೆಳಗ್ಗೆ ತಿಂಡಿ ತಳಬಾಳು ಕೋವಿಡ್ ಕೇರ್ಗೆ ಹೋಗ್ತಾ ಇದೆ ಪ್ರತಿದಿನೂ ಮೆನು ಚೇಂಜ್ ಇರುತ್ತೆ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಪ್ರತಿದಿನ ಚೇಂಜ್ ಇರುತ್ತೆ ತಿಂಡಿ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಕೋವಿಡ್ ಕೇರ್ಗೆ ಆಮೇಲೆ ಪತ್ರಿಕೆಯವ್ರಿಗೆ ಇನ್ನು ಮೂರ್ನಾಲ್ಕು ಸಂಸ್ಥೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಇಲಾಖೆಗೆ ಇರೋ ಪೊಲೀಸ್ ಇಲಾಖೆಗೆ ಇರ್ಬೋದು ಅವರಿಗೆಲ್ಲ ಕೊಡ್ತಾ ಇದ್ದೀವಿ ಅವ್ರಿಗೆ ಮತ್ತು ಚಪಾತಿ ಅನ್ನ ಸಾರು ಕೊಡ್ತಾ ಇದ್ದೀವಿ